ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡೋದು ವಿಡಿಯೋನಲ್ಲಿ ಸ್ಪೆಷಲ್ ಏನಂದರೆ, ಕ್ಲಾಸ್ ಫೈವ್ ಆರ್ ಕ್ಲಾಸ್ ಸಿಕ್ಸ್ ಬಾಲ್ನೆಸ್ ಅಂತ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಂದ್ರೆ ಪೇಷೆಂಟ್ಗೆ ಏನೇನು ಥರ ಗೋಲ್ಸ್ ಇರುತ್ತೆ, ಏನೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಬೇಕಂದ್ರೆ ಸರ್ಜನ್ ಸೈಡ್ ಏನು ಚಾಲೆಂಜಸ್ ಇರ್ತವೆ, ಸೊ ಅದೇ ಥರ ಅವ್ರಿಗೆ ಯಾವ ಥರ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಟ್ರಿ ಚೇಂಜಸ್ ಬರುತ್ತೆ, ಎಷ್ಟು ಗ್ರಾಫ್ಸ್ ಬೇಕಾಗುತ್ತೆ, ಎಷ್ಟು ಸೆಷನ್ಸ್ ಬೇಕಾಗುತ್ತೆ, ಅದ್ರ ಬಗ್ಗೆ ಒಂದು ಲೈವ್ ಎಕ್ಸಾಂಪಲ್ ವೀಡಿಯೋಸ್ನಲ್ಲಿ ಟೂ ಸೆಷನ್ಸ್ ಮಾಡಿದ ಕೇಸ್ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂತ ವೀಡಿಯೋ ಮಾಡಿದ್ವಿ. ದಯವಿಟ್ಟು ಈ ವೀಡಿಯೋ ಲಾಸ್ಟ್ ವರ್ಕ್ ನೋಡಿರಿ. ನಿಮ್ಗೊಂದು ಕ್ಲಾಸ್ ಫೈವ್ ಕ್ಲಾಸ್ ಸಿಕ್ಸ್ ಬಾಲ್ನೆಸ್ನಲ್ಲಿ ಯಾವ ಥರ ರಿಸಲ್ಟ್ಸ್ ಬರ್ತವೆ, ಏನೇನು ಪ್ಲ್ಯಾನ್ ಮಾಡಿದ್ರೆ ಒಳ್ಳೇದಂತ ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ 13-14 ತಿಂಗಳು ಆಗಿದೆ. ಯಾಕಂದರೆ ಪೇಷೆಂಟ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು, ತುಂಬ ಥ್ಯಾಂಕ್ಸ್ ಟು ದಿಸ್ ಪೇಷೆಂಟ್. ಯಾಕಂದರೆ ಸ್ವಲ್ಪ ಜನಕ್ಕೆ ತೋರಿಸೋದು ಇಷ್ಟ ಆಗೋದಿಲ್ಲ, ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಟೀಮ್ ಆಲ್ಸೋ. ಯಾಕಂದರೆ ಅವರೆಲ್ಲರೂ ಇದು ರೆಕಾರ್ಡ್ ಮಾಡೋಕ್ಕಾಗಲಿ ಅಂದರೆ ಆಲ್ಮೋಸ್ಟ್ ಫಸ್ಟ್ ಟೈಮ್ ಕನ್ಸಲ್ಟೇಷನು, ಫಸ್ಟ್ ಸರ್ಜರಿ ರಿಸಲ್ಟ್ಸು, ಮತ್ತು ಸೆಕೆಂಡ್ ಸರ್ಜರಿ ಮತ್ತು ಸೆಕೆಂಡ್ ಸರ್ಜರಿ ರಿಸಲ್ಟ್ಸು, ಅದೆಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 14 ತಿಂಗಳು ಆಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಪೇಷೆಂಟ್ ಅಗೈನ್. ಸೊ ಈ ವಿಡಿಯೋ ಲಾಸ್ಟ್ ವರ್ಕು ನೋಡಿರಿ, ಯಾಕಂದರೆ ಅಷ್ಟು ಎಫರ್ಟ್ ಹಾಕಿದ್ದೀವಿ ಅದರಲ್ಲಿ. ಸ್ವಲ್ಪ ಇನ್ಫಾರ್ಮೇಷನ್ ಸೆಕೆಂಡ್ ಟೈಮ್ ಏನಕ್ಕೆ ಮಾಡಬೇಕಾಗುತ್ತೆ, ಇಂಥ ಪೇಷೆಂಟ್ ಅವ್ರಿಗೆ ಯಾವ ತರಹ ಪ್ರೋಟೋಕಾಲ್ಸ್ ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರ್ತವೆ ಅಂತ ಅರ್ಥ ಆಗುತ್ತೆ ನಿಮಗೆ. ಕೈಂಡ್ಲಿ ವಾಚ್ ಅಂಟಿಲ್ ಎಂಡ್. ಥ್ಯಾಂಕ್ ಯು. ಈ ಪೇಷೆಂಟು ಕನ್ಸಲ್ಟೇಷನ್ ಬರುವಾಗ ಅವ್ರ ಏಜು 36 ಇಯರ್ಸು, ಕ್ಲಾಸಿಕ್ ಬಾಲ್ನೆಸ್ ಆಗಿದೆ ಅವರಿಗೆ. ಕಂಪ್ಲೀಟ್ ಹೇರ್ ಇಲ್ಲ, ಕಂಪ್ಲೀಟ್ ಫ್ರಂಟು, ಮಿಡ್ ಸ್ಕ್ಯಾಲ್ಪ್, ಕ್ರೌನ್ನಲ್ಲಿ ಹೇರ್ ಇಲ್ಲ. ಎಲ್ಲರೂ ಕೇಳ್ತಾರೆ ಅವರು ನಮಗೆ ಹೆಡ್ ಫುಲ್ ಆಫ್ ಹೇರ್ ಅಂತ ಹೇಳಿದ್ರು, ಬಟ್ ನಾನು ಸ್ಕ್ಯಾಲ್ಪ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅವ್ರಿಗೆ ಚಾಲೆಂಜಿಂಗ್ ಏನಿದೆ ಅಂತ ಹೇಳಿದ್ದೀನಿ, ಅದು ಡೋನರ್ ಸ್ವಲ್ಪ ವೀಕ್ ಇದೆ. ಸೊ ಅದಕ್ಕಾಗಿ ಅವ್ರಿಗೆ ಮಿನಿಮಮ್ 2 ಸೆಷನ್ಸ್ ಬೇಕಾಗುತ್ತೆ. ಮತ್ತು ಫಸ್ಟ್ ಸೆಷನ್ನಲ್ಲಿ ಪ್ಲ್ಯಾನ್ ಮಾಡುವಾಗ ಹೇರ್ ಲೈನ್ ಸ್ವಲ್ಪ ಮೇಲೆ ತಗೊಂಡು ಗ್ರಾಫ್ಟ್ ಸೇವ್ ಮಾಡಿ ಫ್ಯೂಚರ್ನಲ್ಲಿ ಬೇಕಾದರೆ ಫ್ರಂಟ್ ಇಂಪ್ಲಾಂಟ್ ಮಾಡ್ಬೋದು ಅಂತ ಪ್ಲ್ಯಾನ್ ಸಜೆಸ್ಟ್ ಮಾಡಿದ್ವಿ. ಅದು ಅವರು ಅದಕ್ಕೆಲ್ಲ ಪ್ಲ್ಯಾನು, ಎಕ್ಸಿಕ್ಯೂಷನು, ಸೆಕೆಂಡ್ ಸೆಷನು, ಪೇಷೆಂಟ್ ಮೋಟಿವೇಶನ್ ತಗೊಂಡು ಓಕೆ ಅಂತ ಹೇಳಿಬಿಟ್ಟು ಫಸ್ಟ್ ಸರ್ಜರಿ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಸರ್ಜರಿದಲ್ಲಿ ಮ್ಯಾಕ್ಸಿಮಮ್ ಗ್ರಾಫ್ಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತು ಫ್ರಂಟಲ್ ಹೇರ್ ಲೈನ್ಸ್ ಎಲ್ಲ ಮೇಲೆ ತಗೊಂಡು ಮಿಡ್ ಸ್ಕ್ಯಾಲ್ಪ್ನಲ್ಲಿ ಎಲ್ಲ ಇಂಪ್ಲಾಂಟ್ ಮಾಡಿ ಆಲ್ಮೋಸ್ಟ್ 65-70% ಆಫ್ ದ ಏರಿಯಾ ನಾವು ಕವರ್ ಮಾಡಿದ್ವಿ. ಸೊ ಫಸ್ಟ್ ಸೆಷನ್ ರಿಸಲ್ಟ್ಸು 8 ತಿಂಗಳು ಆದಮೇಲೆ ಇವರಿಗೆ ನಾವು ಟಾರ್ಗೆಟ್ ರಿಸಲ್ಟ್ಸ್ ರೀಚ್ ಆಗಿದ್ದೀವಿ, ಅಂದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದೀವಿ ಆ ಥರ ಬಂದಿದೆ ಅವರಿಗೆ. ಸೊ ಅದರಿಂದ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೆಕೆಂಡ್ ಸೆಷನ್ ಪ್ಲ್ಯಾನ್ ಮಾಡೋಕ್ಕೆ ನಮ್ಗೆ ಸುಲಭವಾಗುತ್ತೆ. ಸೆಕೆಂಡ್ ಸೆಷನ್ ಮಾಡುವಾಗ ಈಗ ಮೇನ್ ಪ್ರಯಾರಿಟಿ ಏನಂದರೆ ಮತ್ತು ಕ್ರೌನ್ ಏರಿಯಾದಲ್ಲಿ ಇಂಪ್ಲಾಂಟ್ ಮಾಡೋದು, ಮತ್ತು ಇನ್ನು ಸ್ವಲ್ಪ ಹೇರ್ ಲೈನ್ ಸ್ವಲ್ಪ ಮುಂದೆ ಮಾಡೋದು ನಮ್ಮ ಸೆಕೆಂಡ್ ಸೆಷನ್ ಪ್ಲ್ಯಾನ್. ಸೊ ಆ ಥರ ಇವರಿಗೆ ಮಾಡಿದ್ವಿ. ಇಲ್ಲಿ ಮುಖ್ಯ ವಿಷಯ ಏನು ಗಮನಿಸಬೇಕಂದ್ರೆ, ಇಂಥ ಪೇಷೆಂಟ್ಗೆ ಡೋನರ್ ಇಂಪ್ರೂವ್ ಮಾಡೋಕ್ಕೋಸ್ಕರ ನಾವು ಮೆಡಿಕೇಶನ್ಸ್ ಅಂದರೆ ಮಲ್ಟಿವೈಟಮಿನ್ ಥೆರಪಿ ಕೊಡ್ತೀವಿ. ಅದು ಅದರಲ್ಲಿ ಬಯೋಟಿನ್ನು, ಒಮೇಗಾ, ಭಾಳ ಮಲ್ಟಿವೈಟಮಿನ್ಸ್ ಇರ್ತವೆ. ಸ್ಟೆರಾಯ್ಡ್ಸ್ ಅಂತೂ ಏನಿರಲ್ಲ. ಮಧ್ಯದಲ್ಲಿ ಇಮಿನಾಕ್ಸಿಲ್ಲು, ಭಾಳ ಜನ ಇಮಿನಾಕ್ಸಿಲ್ ನಾನು ಯೂಸ್ ಮಾಡೋದಿಲ್ಲ ಸೈಡ್ ಎಫೆಕ್ಟ್ ಅಂತ ಅನ್ಕೊತಾರೆ ಸೈಕಲಾಜಿಕಲ್ ಆಗಿ. ಮಲ್ಟಿವೈಟಮಿನ್ ಥೆರಪಿಯಿಂದ ಆಗಲಿ ಇಮಿನಾಕ್ಸಿಲ್ಲಿಂದ ಆಗಲಿ ಏನು ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಸೊ ಇದು ಯಾಕೆ ಕೊಟ್ಟಿದ್ದೀವಿ ಅಂದರೆ ಅವರಿಗೆ ಬ್ಯಾಕ್ ಸೈಡ್ ಡೋನರ್ ಇಂಪ್ರೂವ್ ಮಾಡಬೇಕು, ಇಲ್ಲಾಂದರೆ ಸೆಕೆಂಡ್ ಸೆಷನ್ ಪಾಸಿಬಿಲಿಟಿ ಇಲ್ಲ. ಸೊ ಅದರಿಂದ ಈ ಪೇಷೆಂಟ್ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣ ನಾವು PRP ಮತ್ತು ಮಲ್ಟಿವೈಟಮಿನ್ ಥೆರಪಿ ಮಿನಾಕ್ಸಿಲ್ ಕೊಟ್ಟಿದ್ದೀವಿ. ಮಲ್ಟಿವೈಟಮಿನ್ ಥೆರಪಿ ಫಾರ್ 3.5 ಮಂತ್ಸು, ಮಿನಾಕ್ಸಿಲ್ ಫಾರ್ 6.5-7 ಮಂತ್ಸ್ ಕೊಟ್ಟಿದ್ದೀವಿ. ಸೊ ಅದರಿಂದ ಇವರಿಗೆ ಡೋನರ್ ಇಂಪ್ರೂವ್ ಆಗಿದೆ ಫಸ್ಟ್ ಸೆಷನ್ ಆದಮೇಲೆ. ಫಸ್ಟ್ ಸೆಷನ್ ರಿಸಲ್ಟ್ಸು ಟ್ರಾನ್ಸ್ಪ್ಲಾಂಟೇಷನ್ನಿಂದ ಚೆನ್ನಾಗಿ ಬಂದಿದೆ. ಈಗ ಸೆಕೆಂಡ್ ಸೆಷನ್ ಪ್ಲ್ಯಾನ್ ಮಾಡೋ ಟೈಮ್ನಲ್ಲಿ ಡೋನರ್ ಅಬ್ಸರ್ವ್ ಮಾಡಿರಿ, ಡೋನರ್ ಎಕ್ಸಲೆಂಟ್ ಇಂಪ್ರೂವ್ ಆಗಿದೆ, ಬೆಟರ್ ದ್ಯಾನ್ ಫಸ್ಟ್ ಟೈಮ್ ಡೋನರ್ಕಂತೂ ಚೆನ್ನಾಗಿದೆ. ಇದು ಯಾವ ಥರ ಸಾಧ್ಯ ಆಗಿದೆ ಅಂದರೆ ಬಿಕಾಸ್ ಆಫ್ ಮಲ್ಟಿವೈಟಮಿನ್ ಥೆರಪಿ ಮಿನಾಕ್ಸಿಲ್ಲಿಂದನೇ. ಸೊ ಅದರಿಂದ ವಿ ಕೆನಾಟ್ ನೆಗ್ಲೆಕ್ಟ್ ದ ಮೆಡಿಕೇಶನ್ಸ್ ಮಲ್ಟಿವೈಟಮಿನ್ ಥೆರಪಿ, ಯಾಕಂದರೆ ಅದರಿಂದ ಡೋನರ್ ಇಂಪ್ರೂವ್ ಆಗುತ್ತೆ ನಮಗೆ. ಸೊ ಈ ಪೇಷೆಂಟ್ಗೆ ಈಗ ನೆಕ್ಸ್ಟ್ ಈ ಸೆಕೆಂಡ್ ಸೆಷನಲ್ಲಿ ಪ್ಲ್ಯಾನ್ ಏನಂದರೆ ಕ್ರೌನ್ನಲ್ಲಿ ಜಾಸ್ತಿ ಇಂಪ್ಲಾಂಟ್ ಮಾಡೋದು, ಮತ್ತು ಹೇರ್ ಲೈನ್ ಸ್ವಲ್ಪ ಮುಂದೆ ಮಾಡೋದು. ಫಸ್ಟ್ ಟೈಮ್ ಹೇರ್ ಲೈನ್ ಮುಂದೆ ಮಾಡಿದ್ರೆ ಪ್ರಾಬಬಲಿ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ ಆಗ್ಬೋದು, ಯಾಕಂದರೆ ಓನ್ಲಿ ಬರೀ ಫ್ರಂಟ್ ಸೈಡ್ ಹೇರ್ ಬಂದರೆ ಪೇಷೆಂಟ್ ಸ್ಯಾಟಿಸ್ಫೈ ಆಗೋದಿಲ್ಲ. ಅದರಿಂದ ಫಸ್ಟ್ ಸೆಷನ್ನಲ್ಲಿ ಮ್ಯಾಕ್ಸಿಮಮ್ ಏರಿಯಾ ನಾವು ಬಾಲ್ನೆಸ್ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಬೇಕಂದರೆ ಅಡ್ಜಸ್ಟ್ಮೆಂಟ್ಗೋಸ್ಕರ ಇನ್ನೂ ಸ್ವಲ್ಪ ಮುಂದೆ ಮಾಡಿ ಚೆನ್ನಾಗಿ ತೊಗೊಂಬರ್ಬೋದು. ಈಗ ಫಸ್ಟ್ ಸೆಕೆಂಡ್ ಸೆಷನಲ್ಲಿ ಫ್ರಂಟಲ್ ಏರ್ಲೈನ್ ಎಕ್ಸ್ಟೆಂಡ್ ಮಾಡಿದ್ವಿ ಮತ್ತು ಕ್ರೌನ್ನಲ್ಲಿ ಇಂಪ್ಲಾಂಟ್ ಮಾಡಿದ್ವಿ. ಸೊ
ಸೆಕೆಂಡ್ ಸೆಷನ್ ರಿಸಲ್ಟು, ಸೆಕೆಂಡ್ ಸೆಷನ್ನು ಆ ಟ್ರಾನ್ಸ್ಪ್ಲಾಂಟೇಷನ್ ಚೆನ್ನಾಗಾಗಿತ್ತು. ಒಂದು 8 ಮಂತ್ಸ್ ಆದಮೇಲೆ ಮತ್ತೆ ಅವರು ರಿವ್ಯೂಗೋಸ್ಕರ ನೋಡಿಬಿಟ್ಟು ಸೆಕೆಂಡ್ ಸೆಷನ್ ಡೆನ್ಸಿಟಿ ನೋಡಿದ್ರೆ ಬ್ಯೂಟಿಫುಲ್ ನ್ಯಾಚುರಲ್ ಹೇರ್ ಲೈನು, ಮಧ್ಯದಲ್ಲೆಲ್ಲ ಡೆನ್ಸಿಟಿ ಬ್ಲೆಂಡಿಂಗು, ಕ್ರೌನ್ನಲ್ಲಿ ನೋಡಿದ್ರೆ ಕ್ರೌನಲ್ಲಿ ಸುಳಿ ಇರುತ್ತಲ್ಲ ಅದೇ ಥರ ನಾವು ಆ್ಯಂಗ್ಯುಲೇಷನ್ಸ್ ಆಗಲಿ ಓರಿಯೆಂಟೇಷನ್ ಆಗಲಿ ಚೆನ್ನಾಗಿ ಬಂದಿದೆ. ಇದು ಸುಮ್ಮನೆ ನಂಬರ್ ಆಫ್ ದ ಗ್ರಾಫ್ ಜಾಸ್ತಿ ಮಾಡಿದ್ರೆ ಈ ಥರ ರಿಸಲ್ಟ್ಸ್ ಬರಲ್ಲ. ಅಂದರೆ ಆರ್ಟಿಸ್ಟಿಕ್ ಹ್ಯಾಂಡಿಂದ ನೀಟಾಗಿ ಆ್ಯಂಗ್ಯುಲೇಷನ್ಸು ಓರಿಯೆಂಟೇಷನ್ ಚೆನ್ನಾಗಿ ಮಾಡಿದ್ರೇ ಕ್ರೌನ್ ಏರಿಯಾದಲ್ಲಿ ಆಗಲಿ ಫ್ರಂಟ್ ಏರ್ಲೈನಲ್ಲಿ ಆಗಲಿ ನ್ಯಾಚುರಲ್ ಆಗಿ ಬರ್ತವೆ. ಭಾಳ ಜನ ಕೇಳ್ತಾರೆ ಬೇರೆ ಕಡೆ ಎಲ್ಲ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಸರ್ ಅಂತ, ಬಟ್ ರಿಸಲ್ಟ್ಸ್ ನ್ಯಾಚುರಲ್ ಆಗಿ ಬರಲ್ಲ, ದೂರದಿಂದಲೇ ಅರ್ಥ ಆಗುತ್ತೆ ಟ್ರಾನ್ಸ್ಪ್ಲಾಂಟೇಷನ್. ಅದರಿಂದನೇ ಒಳ್ಳೆ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ಗೆ ಹೋಗಬೇಕು, ನಿಮ್ಮ ಕೇಸ್ ತೋರಿಸ್ಬಿಟ್ಟು ಕೇಸ್ ಡಿಸ್ಕಷನ್ ಮಾಡಿದ ಆದಮೇಲೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕಾಗುತ್ತೆ. ಇನ್ನೊಂದು ಸೆಕೆಂಡ್ ಸೆಷನ್ ಅಂದರೆ ಸೆಕೆಂಡ್ ಸೆಷನ್ ಬೇಕಾ, ಸೆಕೆಂಡ್ ಸೆಷನ್ ಬೇಕಾ ಸರ್ ಅಂತಾರೆ. ಎಸ್, ಸ್ವಲ್ಪ ಜನದಲ್ಲಿ ಬೇಕಾಗುತ್ತೆ. ಈ ಪೇಷೆಂಟ್ಗೆ 3 ಸರಿನೇ ಬೇಕಾಗ್ಬೋದು, ಬಟ್ ಇವರಿಗೆ ಲಕ್ಕಿಯಾಗಿ ಸೆಕೆಂಡ್ ಸೆಷನ್ನಲ್ಲೇ ಬಂದಿದೆ, ಸ್ವಲ್ಪ ಹೇರ್ಲೈನ್ ಮೇಲೆ ತಗೊಂಡಿದ್ವಿ, ಇನ್ನೂ ಸ್ವಲ್ಪ ಸ್ಕ್ಯಾಲ್ಪ್ ದೊಡ್ಡದಾದರೆ 3rd ಸೆಷನ್ ಬೇಕಾಗಿರ್ಬೋದು. ಸೊ ಅದರಿಂದ ಸೆಕೆಂಡ್ ಸೆಷನು ನೀವು ಅರ್ಜೆಂಟ್ ಮಾಡುವಾಗ ಏನಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಕ್ಲಿನಿಕ್ಸು ಸೆಕೆಂಡ್ ಸೆಷನ್ 6 ಮಂತ್ಸ್ ಆದಮೇಲೆ ಯಾಕೆ ನೆಕ್ಸ್ಟ್ ದಿನನೇ ಮಾಡೋಣ ಅಂತ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಿದ್ರೆ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ಯೂರ್ ಆಗಿ ಚಾನ್ಸಸ್ ಮೋರ್ ದನ್ 80-90% ಇದೆ. ಸೊ ಫಸ್ಟ್ ಸೆಷನ್ ಟ್ರಾನ್ಸ್ಪ್ಲಾಂಟೇಷನ್ ಹಾರ್ವೆಸ್ಟೇಷನ್ ಆಗಿದ ತಕ್ಷಣ ಬ್ಯಾಕ್ ಸೈಡ್ ಸ್ಕ್ಯಾಲ್ಪ್ ಹೀಲ್ ಆಗಬೇಕು, ಚೆನ್ನಾಗಿ ಮತ್ತೆ ಗ್ರಾಫ್ಟ್ ತೊಗೋಬೇಕು ಅವಕಾಶ ಇರ್ತದೆ. ನೆಕ್ಸ್ಟ್ ದಿನ ನೆಕ್ಸ್ಟ್ ವೀಕ್ನಲ್ಲಿ ತಗೊಂಡ್ರೆ ಸ್ಕ್ಯಾಲ್ಪ್ ಸ್ಕಿನ್ ಡ್ಯಾಮೇಜ್ ಆಗಿ ಟೋಟಲ್ ಹೇರ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ನಿಮಗೆ ಫೈನಲ್ ಔಟ್ಕಮ್ ಅಷ್ಟು ಚೆನ್ನಾಗಿ ಬರಲ್ಲ. ಅದರಿಂದ ಸೆಕೆಂಡ್ ಸೆಷನ್ ಮಿನಿಮಮ್ 6 ಮಂತ್ಸ್ ಗ್ಯಾಪ್ ಬೇಕೇ ಬೇಕು. ಆ ಥರ ವೀಕ್ ಡೋನರ್ ಇರೋರು ಮಲ್ಟಿವೈಟಮಿನ್ ಥೆರಪಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಡೋನರ್ ಬರುತ್ತೆ. ಸೆಕೆಂಡ್ ಸೆಷನ್ ರಿಸಲ್ಟ್ಸ್ ಇವರಿಗೆ ಫ್ಯಾಂಟಾಸ್ಟಿಕ್ ಬಂದಿದೆ. ಇದು ಯಾಕಂದರೆ ಇದು ಮೇನ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಗ್ರಾಫ್ ನಂಬರ್ ಅಲ್ಲ, ಪೇಷಂಟ್ ಮೋಟಿವೇಶನು. ಸೆಕೆಂಡ್ ಸೆಷನ್ ನಾವು ಎಲ್ದಂಗೆ ನೀಟಾಗಿ 6 ಮಂತ್ಸ್ 8 ಮಂತ್ಸ್ ಆದಮೇಲೆ ಬಂದರು ಮತ್ತು ಸೆಕೆಂಡ್ ಸೆಷನ್ ನೀಟಾಗಿ ಮಾಡಿಕೊಂಡು ಮಲ್ಟಿವೈಟಮಿನ್ ಥೆರಪಿ ತಗೊಂಡಿದ್ದಾರೆ, ಇದೆಲ್ಲ ಸೇರಿ ರಿಸಲ್ಟ್ಸ್ ಔಟ್ಕಮ್ ಚೆನ್ನಾಗಿರ್ತದೆ. ಅದರಿಂದ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಾಸ್ 5 ಕ್ಲಾಸ್ 6 ಬಾಲ್ನೆಸ್ ಅವರಾಗಲಿ ಬೇರೆ ಯಾರಾಗಲಿ ನಿಮ್ಮ ಸರ್ಜನ್ ಚಾಯ್ಸ್ ಪ್ರಕಾರ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಸೊ ಅರ್ಜೆಂಟ್ ಕೋಸ್ಕರಕ್ಕಾಗಿ ಇಲ್ಲ ಅಂದರೆ ಬಡ್ಜೆಟ್ ಕೋಸ್ಕರಕ್ಕಾಗಿ ಎಲ್ಲ ಕಡೆಯೂ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳಕ್ಕೆ ಹೋದರೆ ನಿಮಗೆ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ನಿಮ್ಗೆ ನೆಕ್ಸ್ಟ್ ದಿನ ಸೆಕೆಂಡ್ ಸೆಷನ್ ಮಾಡ್ತಾರೆ, ಗ್ರಾಫ್ಟ್ಸ್ ಜಾಸ್ತಿ 10,000 ಅಂತ ಹೇಳ್ತಾರೆ, ಅಷ್ಟು ಗ್ರಾಫ್ಟ್ಸ್ ನಮ್ಗೆ ಬೇಕಾಗಿಲ್ಲ. ಇದೆಲ್ಲ ಆಗಿ ಎಂಡ್ ಆಫ್ ದ ರಿಸಲ್ಟ್ಸ್ ಚೆನ್ನಾಗಿರೋದು. ಅದರಿಂದ ಕ್ಲಾಸ್ 5 ಕ್ಲಾಸ್ 6 ಬಾಲ್ನೆಸ್ಸು ಮತ್ತು ಬೇರೆ ಬಾಲ್ನೆಸ್ ಅವರು ಫಸ್ಟ್ ಆಫ್ ಆಲ್ ನಿಮ್ಮ ಕೇಸ್ ಸರ್ಜನ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಮ ಗೋಲ್ಸ್ ಏನು, ನಮ್ಮ ಕೇಸ್ ಯಾವ ಥರ ಮಾಡಬೇಕು ಅದೆಲ್ಲ ವಿಚಾರಿಸ್ಕೊಂಡು ಎಷ್ಟು ಟೈಮ್ ಗ್ಯಾಪ್ನಲ್ಲಿ ಮಾಡಬೇಕಾಗುತ್ತೆ ಇದೆಲ್ಲ ಮಾಡಿದ್ರೆ ಡೆಫಿನೆಟ್ಟಾಗಿ ಒಳ್ಳೆ ರಿಸಲ್ಟ್ಸ್ ಬರ್ತವೆ. ನಮ್ಮ ಕಡೆಯಿಂದ ಚಾಲೆಂಜಸ್ ಏನಂದರೆ ಈ ಥರ ಪೇಷೆಂಟ್ಗೆ ಅರ್ಜೆಂಟ್ ಇದ್ರೂ ಸೆಕೆಂಡ್ ಡೇ 3rd ಡೇ ಸೆಕೆಂಡ್ ಸೆಷನ್ ಮಾಡೋದು ಸಾಧ್ಯ ಇಲ್ಲ. ಆ ಥರ ಮಾಡಿದ್ರೆ ರಿಸಲ್ಟ್ಸ್ ಬರಲ್ಲ. ಭಾಳ ಜನ ಅದು ಅರ್ಥ ಮಾಡಿಕೊಂಡಲ್ಲ, ಬೇರೆ ಕಡೆ ಹೋಗಿ ಸೆಕೆಂಡ್ ಸೆಷನ್ ನೆಕ್ಸ್ಟ್ ದಿನ ಮಾಡಿಕೊಂಡು ಹಾಲ್ ಮಾಡ್ಕೊಂಡಿದ್ರು ಭಾಳ ಜನ ನೋಡಿದ್ದೀನಿ. ಅದರಿಂದ ನೀಟಾಗಿ ಒಳ್ಳೆ ಕ್ಲಿನಿಕ್ ಹತ್ರ ಹೋಗಿ ಒಳ್ಳೆ ಸರ್ಜನ್ ಹತ್ರ ಕೂತ್ಕೊಂಡು ನಿಮ್ಗೆ ಯಾವ ಥರ ಸೂಟ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಗ್ರಾಫ್ಟ್ಸ್ ಡೋನರ್ ಇದೆಯಲ್ಲ ಅದು ದುಡ್ಡು ಕೊಟ್ಟರೆ ಬರಲ್ಲ, ನಿಮ್ಮ ಸ್ಕ್ಯಾಲ್ಪಿಂದನೂ ತಗೋಬೇಕು. ವಿ ಕೆನಾಟ್ ಬೈ ಫ್ರಮ್ ಮಾರ್ಕೆಟ್. ಸೊ ಭಾಳ ಇಂಪಾರ್ಟೆಂಟ್ ಅದು, ದುಡ್ಡು ಮೇಲೆ ಇಂಪಾರ್ಟೆಂಟ್ ಅದು ನಿಮ್ಮ ಡೋನರ್. ಸೊ ಅದಕ್ಕಾಗಿ ಒಳ್ಳೆ ಟ್ರಾನ್ಸ್ಪ್ಲಾಂಟೇಷನ್ ಕ್ಲಿನಿಕ್ ಹೋಗಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ ತಕ್ಷಣ ಆದಮೇಲೆ ಡಿಸಿಷನ್ ತಗೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಈ ವಿಡಿಯೋದಲ್ಲಿ ಕನ್ಕ್ಲೂಷನ್ ಏನಂದರೆ ಕ್ಲಾಸ್ 5 ಕ್ಲಾಸ್ 6 ಬಾಲ್ನೆಸ್ ಇರೋರಿಗೆ ನಂಬರ್ 1 ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪೇಷಂಟ್ಗೆ ಮೋಟಿವೇಶನ್ ಇರಬೇಕು. ಮೋಟಿವೇಶನ್ ಅಂದರೆ ಮಲ್ಟಿಪಲ್ ಸೆಷನ್ಸ್ ಬರಬೇಕಾಗುತ್ತೆ, ಮತ್ತು ಸ್ವಲ್ಪ ರಿಸರ್ಚ್ ಮಾಡಿ ಒಳ್ಳೆ ಡಾಕ್ಟರ್ ಹತ್ರ ಮಾಡ್ಕೋಬೇಕು, ಸ್ವಲ್ಪ ಪೇಷನ್ಸು ಇದೆಲ್ಲ ಸೇರಿ ಪೇಷಂಟ್ಗೆ ಮೋಟಿವೇಶನ್ ಇರಬೇಕು ನಂಬರ್ 1. ನಂಬರ್ 2, ಈಗ ಬೆಸ್ಟ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಅಂದರೆ ಮಲ್ಟಿಪಲ್ ಸೆಷನ್ ಆಗ್ಬೋದು, ಟೈಮ್ ಗ್ಯಾಪ್ ಆಗ್ಬೋದು, ಟೇಕಿಂಗ್ ದಿ ಹೈಯರ್ ಹೇರ್ ಲೈನ್ ಆಗ್ಬೋದು, ಆ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಇರ್ತದಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮ್ದಲ್ಲಿ, ಅದರಲ್ಲಿ ಈ ಸ್ಟೆಪ್ಸ್ ಎಲ್ಲ ಇಂಪಾರ್ಟೆಂಟ್. ಸೊ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೂರನೇದು ಬೆಸ್ಟ್ ಸರ್ಜನ್ ಬೇಕು ನಿಮಗೆ, ಯಾಕಂದರೆ ಇದೆಲ್ಲ ಪೇಷಂಟ್ ಮೋಟಿವೇಶನ್ ಆಗಬೇಕು ಮತ್ತು ಪ್ಲ್ಯಾನ್ ಸಜೆಷನ್ ಕನ್ವಿನ್ಸ್ ಆಗಬೇಕಂದ್ರೆ ಬೆಸ್ಟ್ ಸರ್ಜನ್ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟವ್ರ ಸರ್ಜನ್ ಬೇಕಾಗುತ್ತೆ. ಅವ್ರು ನಿಮ್ಗೆ ಸ್ವಲ್ಪ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಎಕ್ಸಾಂಪಲ್ ತೋರಿಸ್ಬಿಟ್ಟು ಈ ಥರ ಬರುತ್ತೆ ಅಂತ ಒಂದು ಸ್ಯಾಂಪಲ್ ಹೇಳಿದರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಿಕ್ಯೂಟ್ ಮಾಡೋ ಸರ್ಜನು ಬೆಸ್ಟ್ ಟೀಮು ಬೇಕಾಗುತ್ತೆ. ಈ 3 ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟು ಇಂಥ ಪೇಷಂಟ್ ಅವ್ರಿಗೆ ರಿಸಲ್ಟ್ಸ್ ಬರಬೇಕಂದ್ರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಫಾರ್ ಮತ್ತೆ ಜಾಸ್ತಿ ವಿಡಿಯೋಸ್ಗೋಸ್ಕರ ಮತ್ತು ಮಾಹಿತಿಗೋಸ್ಕರ ನಮ್ಮ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು.